ಅಯ್ಯೋ ಅಮೇರಿಕಾ ಬೇಡ ಭಾರತವೇ ಸೇಫ್ ಅಂತ ಈಗ ಇಪ್ಪತ್ನಾಲ್ಕು ಸಾವಿರ ಒಂದು ಅಮೆರಿಕನ್ಸರು ಹೇಳ್ತಿದ್ದಾರೆ ಹಾಗಾದರೆ ಈ ಒಂದು ಇಂಟ್ರೆಸ್ಟಿಂಗ್ ಸುದ್ದಿನ ನೀವು ಈಗಲೇ ವಿಡಿಯೋನ ನೋಡಿ ಮತ್ತು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ದರೆ ಉಚಿತವಾಗಿ ಈಗಲೇ ಗೆಳೆಯರು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ ಈ ರೀತಿ ಮಾಡುವುದರ ಮೂಲಕ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ಮೊದಲು ದೊರಕುತ್ತದೆ ಮತ್ತು ವಿಡಿಯೋನ ಈಗ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಗೆಳೆಯರಿ ಮತ್ತು ವಾಟ್ಸಪ್ನಲ್ಲಿ ನಿಮ್ಮ ಎಲ್ಲ ಗೆಳೆಯಂದರೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ ನಮಸ್ಕಾರ ಗೆಳೆಯರೆ ಅಮೆರಿಕ ಅಂದರೆ ಎಷ್ಟೋ ಪ್ರೀತಿ ಎಷ್ಟೋ ಸಾವಿರ ಸಾವಿರ ಯುವಕ ಯುವಕಿಯರಿಗೆ ಕಿವಿ ನಿಮಿರುತ್ತದೆ ಹೆಣ್ಣು ಹೊತ್ತುವರಿಗಂತೂ ಮಗಳು ಅಮೆರಿಕದಲ್ಲಿರೋ ಹುಡುಗನನ್ನು ಮದುವೆಯಾದರೆ ಸಾಕು ಅನ್ನೋದೇ ಒಂದು ದೊಡ್ಡ ಗುರಿ ಆಗಿರುತ್ತೆ ಆದರೆ ಆ ದೇಶದ ಸೆಳೆತವೇ ಅಂಥದ್ದು ಜಗತ್ತಿನ ಒಂದು ಆರ್ಥಿಕ ಶಕ್ತಿ ವೈದ್ಯಕೀಯ ಸೌಲಭ್ಯದಲ್ಲೂ ಒಂದು ಮುಂದಿರುವ ಅಮೆರಿಕ ಎಂಥವರೆಗೂ ಕೂಡ ಆಕರ್ಷಣೆಯೇ ಆದರೆ ಸದ್ಯ ಅಮೆರಿಕನ್ನರಿ ನಮಗೆ ಭಾರತವೇ ಸೇಫ್ ಅದು ಸದ್ಯಕ್ಕೆ ನಮ್ಮ ದೇಶಕ್ಕೆ ಮರಳು ಮರಳುವುದಿಲ್ಲ ಅಂತಿರೋ ಒಂದು ಸಂಗತಿ ಅಮೆರಿಕ ರಾಯಬಾರಿ ಕಚೇರಿ ಮೂಲಗಳಿಂದ ಬಯಲಾಗಿದೆ ಹೌದು ಗೆಳೆಯರೆ ನಮ್ಮ ಒಂದು ಭಾರತದಲ್ಲಿ ಇಪ್ಪತ್ನಾಲ್ಕು ಸಾವಿರ ಒಂದು ಅಮೆರಿಕನ್ಸ್ಗಳು ಈಗ ವರ್ಕ್ ಮಾಡ್ತಿದ್ದಾರೆ ಕಳೆದ ವಾರ ಟ್ವೀಟ್ ಮಾಡಿದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಅಮೆರಿಕರನ್ನು ವಾಪಸ್ ಕರೆಸಿಕೊಳ್ಳುತ್ತಿದ್ದೇವೆ ಅದಕ್ಕಾಗಿ ಒಂದು ವಿಶೇಷ ವಿಮಾನವನ್ನು ವ್ಯವಸ್ಥೆ ಮಾಡಿ ಅಂತ ಭಾರತದವರಿಗೆ ಹೇಳಿದ್ದರು ಅಷ್ಟೇ ಮಾತ್ರವಲ್ಲ ಭಾರತದಲ್ಲಿ ಒಂದು ಅಮೆರಿಕ ರಾಯಭಾರಿ ಕಚೇರಿಗೆ ಈ ಒಂದು ಬಗ್ಗೆ ವೆಬ್ಸೈಟ್ ಮೂಲಕವೂ ಕೂಡ ಮನವಿಯನ್ನ ಮಾಡಿದ್ದರು ಆದರೆ ಆಶ್ಚರ್ಯ ಏನಂದರೆ ಅಮೆರಿಕಕ್ಕೆ ಮರಳಲು ನೋಂದಣಿ ಮಾಡಿಕೊಳ್ಳಿ ಅಂತ ಮನವಿ ಮಾಡಿದರೂ ಕೂಡ ಇಪ್ಪತ್ತು ನಾಲ್ಕು ಅಮೆರಿಕರು ಭಾರತವೇ ಸೇಫ್ ನಾವು ಅಮೆರಿಕಕ್ಕೆ ಮರಳುವುದಿಲ್ಲ ಅಂತ ಹೇಳಿದ್ದಾರೆ ಬಹುತೇಕರು ತಮ್ಮ ದೇಶಕ್ಕೆ ಮರಳುವ ಆಸಕ್ತಿಯನ್ನು ತೋರಿಸಲಿಲ್ಲ ಹೀಗಾಗಿ ಸ್ವತಃ ರಾಯಭಾರಿ ಕಚೇರಿಯಿಂದಲೇ ಸುಮಾರು ಎಂಟುನೂರು ಜನರಿಗೆ ಫೋನ್ ಮೂಲಕ ಕರೆವು ಮಾಡಲಾಗಿತ್ತು ಆದರೆ ಎಂಟುನೂರು ಜನರ ಅಮೆರಿಕನ್ನರಲ್ಲಿ ಕೇವಲ ಹತ್ತು ಅಮೆರಿಕನ್ನರು ಮಾತ್ರ ತಮ್ಮ ದೇಶಕ್ಕೆ ಹೋಗಲು ಆಸಕ್ತಿ ತೋರಿಸಿದ್ದಾರಂತೆ ಉಳಿದ ಏಳುನೂರ ತೊಂಬತ್ತರು ಭಾರತವೇ ಸೇಫ್ ಇದೆ ನಾವು ಅಮೆರಿಕಕ್ಕೆ ಬರುವುದಿಲ್ಲ ಎಂದು ಹೇಳಿದಾಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಆಶ್ಚರ್ಯಚಕಿತವಾದ ಮಾಹಿತಿ ಬಂದಿದೆ ಸದ್ಯದ ಮಟ್ಟಿಗೆ ನೋಡುವುದಾದರೆ ವರ್ಡ್ ಮೀಟರ್ ಮಾಹಿತಿ ಪ್ರಕಾರ ಅಮೆರಿಕದಲ್ಲಿ ಬರೋಬ್ಬರಿ ಐದು ಲಕ್ಷ ಅರವತ್ತು ಸಾವಿರಕ್ಕೂ ಅಧಿಕ ಸೋಂಕಿತರಿದ್ದಾರೆ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಜನರು ಕೊರೊನಾಗೆ ಈಗ ಆಲ್ರೆಡಿ ಬಲಿಯನ್ನು ಆಗಿದ್ದಾರೆ ಜೊತೆಗೆ ಮೂವತ್ತೆರಡು ಸಾವಿರ ಜನರು ಕೂಡ ಗುಣಮುಖರಾಗಿದ್ದು ಕೂಡ ಒಂದು ಮಾಹಿತಿ ಇದೆ ಇನ್ನೊಂದೆಡೆ ಭಾರತದ ಪರಿಸ್ಥಿತಿ ಅಮೆರಿಕಕ್ಕಿಂತ ಭಿನ್ನವಾಗಿದ್ದು ಇಲ್ಲಿ ಸುಮಾರು ಒಂಬತ್ತು ಸಾವಿರ ಸೋಂಕಿತರಿದ್ದು ಇದರ ಜೊತೆಗೇ ನಮ್ಮಲ್ಲಿ ಹೈಡ್ರಾಕ್ಸಿಕ್ಲೋರಿಕ್ವಿನ್ ಅಜಿಥ್ರೋಮೆಸಿನ್ ಮತ್ತು ಪ್ಯಾರಾಸಿಟಮಾಲ್ ಮುಂತಾದ ಔಷಧಿಗಳ ಸಂಗ್ರಹ ಕೂಡ ಸಾಕಷ್ಟು ಇದೆ ಈ ಎಲ್ಲ ಕಾರಣಗಳಿಂದ ಅಮೆರಿಕನ್ನರಿಗೆ ಸದ್ಯ ಭಾರತವೇ ಸುರಕ್ಷಿತ ಎಂದು ಅನಿಸುತ್ತಿದೆ ಹಾಗಾದರೆ ನಾವು ಒಂದು ಭಾರತರಾಗಿದ್ದಕ್ಕೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಬೇರೆ ಗೆಳೆಯರು ಶೇರ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಇದೇ ರೀತಿ ಮತ್ತೊಂದು ವಿಡಿಯೋ ನಿಮ್ಮನ್ನು ಭೇಟಿಯಾಗುತ್ತೇನೆ ಗೆಳೆಯರಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್